ವಿವಾದದಲ್ಲಿ ಗಂಗೂಬಾಯಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತಾಜ್ ರೆಡ್ ಲೈಟ್ ಏರಿಯಾವನ್ನೇ ನಡುಗಿಸಿದವಳು ದೊಡ್ಡ ದೊಡ್ಡವರೇ ತಮ್ಮ ಮಾತನ್ನ ಕೇಳುವಂತೆ ಭಯ ಇಟ್ಟಿದವರು ಗಂಗೂಬಾಯಿ ಕಾಟಿಯವಾಡಿ ಆ ಸಿನಿಮಾವನ್ನ ಮಾಡುತ್ತಿದ್ದಾರೆ ಅಂದಾಗಲೇ ಒಂದು ಕ್ಯೂರಿಯಾಸಿಟಿ ಇತ್ತು ಇದೀಗ ಸಿನಿಮಾದ ಟ್ರೈಲರ್ ಮತ್ತಷ್ಟು ನಿರೀಕ್ಷೆ ಹೆಚ್ಚಿಸಿದೆ ಈ ಮಧ್ಯೆ ಅದು ವಿವಾದಕ್ಕೂ ಈಡಾಗಿದೆ ಇತ್ತೀಚೆಗೆ ಆಲಿಯಾ ಭಟ್ ಅವರ ಹೊಸ ಅವತಾರ ನೋಡಿ ಅದೆಷ್ಟೋ ಮಂದಿ ಫಿದಾ ಆಗಿದ್ರು ಗೊತ್ತಿಲ್ಲ ಗಂಗೂಬಾಯಿ ಖಾಟಿಯವಾಡ ಸಿನಿಮಾದಲ್ಲಿ ಆಲಿಯಾ ಭಟ್ ಲುಕ್ಗೆ ವಾವ್ ಎಂದಿದ್ರು ಟ್ರೈಲರ್ ನೋಡಿ ಮಸ್ತ್ ಸಿನಿಮಾ ಎಂದಿದ್ರು ಇದೀಗ ಸಿನಿಮಾ ವಿವಾದಕ್ಕೆ ಸಿಲುಕಿದೆ ಒಂದಲ್ಲ ಎರಡಲ್ಲ ಹಲವಾರು ವಿವಾದಗಳನ್ನ ಸಿನಿಮಾ ಮೈ ಮೇಲೆ ಎಳೆದುಕೊಂಡಿದೆ ಬಾಲಿವುಡ್ ನಲ್ಲಿ ಹಲವು ನಟ ನಟಿಯರು ಸಿನಿಮಾಗಳು ಆಗಾಗ ವಿವಾದಕ್ಕೆ ಸಿಲುಕುತ್ತಲೇ ಇರ್ತವೆ ಅದರಲ್ಲೂ ಸಂಜಯ್ ಲೀಲಾ ಬನ್ಸಾಲಿ ಅವರ ಸಿನಿಮಾಗಳು ವಿವಾದಕ್ಕೆ ಸಿಲುಕೋದ್ರಲ್ಲಿ ಸದಾ ಮೊದಲನೇ ಸ್ಥಾನದಲ್ಲಿರ್ತದೆ ಅವರ ನಿರ್ದೇಶನದ ಸಿನಿಮಾವೇ ಗಂಗೂಬಾಯಿ ಖಾಟಿಯವಾಡ ಇದೀಗ ಸಿನಿಮಾವು ವಿವಾದಕ್ಕೆ ಈಡಾಗಿದೆ ಸಂಜಯ್ ಲೀಲಾ ಬನ್ಸಾಲಿ ಅವರ ಸಿನಿಮಾಗಳು ಅಂದ್ರೆ ಎಕ್ಸ್‌ಪೆಕ್ಟೇಷನ್ಸ್ ಜಾಸ್ತಿನೇ ಇರುತ್ತೆ ನೈಜ ಘಟನೆಗಳನ್ನೇ ಆಯ್ಕೆ ಮಾಡಿಕೊಳ್ಳುವ ಬನ್ಸಾಲಿ ಅವರು ಆ ಕಥೆಯನ್ನ ಕಾವ್ಯಾತ್ಮಕವಾಗಿ ನೀಡುತ್ತಾರೆ ಆದರೆ ಆ ಸಿನಿಮಾಗಳು ರಿಲೀಸ್ಗೂ ಮುನ್ನವೇ ವಿವಾದ ಸೃಷ್ಟಿಸುತ್ತವೆ ಇದೀಗ ಗಂಗೂಬಾಯಿಗೆ ಹಲವರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ ಗಂಗೂಬಾಯಿ ಖಾಟಿಯವಾಡಿ ಟ್ರೈಲರ್ನಲ್ಲಿ ಆಲಿಯಾ ಭಟ್ ದಂತ ವೈದ್ಯರ ಬಳಿಗೆ ಹೋಗಿರ್ತಾರೆ ಆಗ ವೈದ್ಯ ಬಾಯಿಯನ್ನು ಹೆಚ್ಚು ಅಗಲವಾಗಿ ತೆಗೆಯಲು ಹೇಳ್ತಾರೆ ಆಗ ಆಲಿಯಾ ಭಟ್ ಇಡಿ ಚೀನಾವನ್ನ ಬಾಯಿ ಒಳಗೆ ತುರುಕುತ್ತೀಯ ಎಂದು ಕೇಳ್ತಾಳೆ ಆ ದಂತ ವೈದ್ಯ ಈಶಾನ್ಯ ರಾಜ್ಯದವನಾಗಿದ್ದು ನೋಡಲು ಚೀನಾದವರಂತೆ ಕಾಣುವ ಕಾರಣ ಆಲಿಯಾ ಹಾಗೆ ಹೇಳ್ತಾರೆ ಇದು ನೆಟ್ಟಿಗರ ಅಸಮಾಧಾನಕ್ಕೆ ಕಾರಣವಾಗಿದೆ ಈಶಾನ್ಯ ರಾಜ್ಯದವರನ್ನ ಚಿಂಗಿಸ್ಗಳು ಚೀನಾದವರು ಎಂದು ಕರೆಯುವುದು ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಕೆಟ್ಟ ಪದ್ಧತಿ ನಮ್ಮ ದೇಶ ಇಷ್ಟು ಮುಂದುವರೆದಿದೆ ಆದರೆ ಬಾಲಿವುಡ್ ಇನ್ನೂ ಬದಲಾಗಿಲ್ಲ ಈಶಾನ್ಯ ರಾಜ್ಯದವರನ್ನ ಚೀನಾದವರಿಗೆ ಹೋಲಿಸಿದ್ದು ಕೆಟ್ಟ ನಡೆ ಜನಾಂಗೀಯ ನಿಂದನೆ ಎಂದು ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ವಿಜಯ್ ರಾಜ್ ತೃತೀಯ ಲಿಂಗಿಯ ಪಾತ್ರವನ್ನ ಮಾಡಿದ್ದಾರೆ ಆದರೆ ಆ ಪಾತ್ರಕ್ಕೆ ನಿಜವಾದ ತೃತೀಯ ಲಿಂಗಿಯನ್ನೇ ಬಳಸಬೇಕಿತ್ತು ಎಂದು ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಇದೇ ಸಿನಿಮಾಕ್ಕೆ ಸಂಬಂಧಿಸಿದಂತೆ ಆಲಿಯಾ ಭಟ್ ಹಾಗೂ ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಾಗಿತ್ತು ಗಂಗೂಬಾಯಿ ಖಾಟಿಯವಾಡಿಯ ದತ್ತು ಮಗ ಎಂದು ಹೇಳಿಕೊಂಡು ಒಬ್ಬರು ಸಿನಿಮಾ ಬಿಡುಗಡೆ ರದ್ದು ಮಾಡಬೇಕೆಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು ಸಿನಿಮಾ ಹಾಗೂ ಗಂಗೂಬಾಯಿ ಖಾಟಿಯವಾಡಿ ಬಗ್ಗೆ ಬಿಡುಗಡೆ ಆಗಿರುವ ಪುಸ್ತಕ ತನ್ನ ತಾಯಿಯ ಮಾನಹಾನಿ ಮಾಡುತ್ತಿವೆ ಎಂದು ಅವರು ವಾದಿಸಿದ್ರು ಆದರೆ ವಿಚಾರಣೆ ನಡೆಸಿದ ನ್ಯಾಯಾಲಯವು ಸಿನಿಮಾಕ್ಕೆ ತಡೆ ನೀಡಲು ನಿರಾಕರಿಸಿತು ಸಂಜಯ್ ಲೀಲಾ ಬನ್ಸಾಲಿ ಅವರ ಸಿನಿಮಾಗಳು ವಿವಾದಕ್ಕೆ ಈಡಾಗುವುದು ಹೊಸತೇನಲ್ಲ ಆದರೆ ಎಲ್ಲ ವಿವಾದಗಳನ್ನ ದಾಟಿ ಸಿನಿಮಾ ರಿಲೀಸ್ ಆಗಬೇಕು ಹೀಗಾಗಿ ಬನ್ಸಾಲಿ ಮುಂದಿನ ನಡೆ ಏನು ಅನ್ನೋದು ವಿರೋಧಿಗಳ ಕುತೂಹಲ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್